ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 101ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಸಂಘದ ಅಧ್ಯಕ್ಷ ಮಹೇಶ್ ಬಾತೆ ಮಾತನಾಡಿದರು. ಪಿಕೆಪಿಎಸ್ಗೆ 30.95 ಲಕ್ಷ ರೂಪಾಯಿ ನಿವ್ವಳ ಲಾಭ. ಕರೋಶಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2021-22 ಆರ್ಥಿಕ ವರ್ಷಾಂತ್ಯಕ್ಕೆ 30.95 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಮಹೇಶ್ ಬಾತೆ ಹೇಳಿದರು. ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಜರುಗಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 101ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದ ರೈತಾಪಿ ಜನರ ಶ್ರೇಯೋಭಿವೃದ್ಧಿಗಾಗಿ ಶತಮಾನದ ಆಚೆ ಹುಟ್ಟು ಹಾಕಿದ್ದ ಸಹಕಾರ ಸಂಘ ಇಂದು ಎಲ್ಲ ಸದಸ್ಯರು, ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಯ ನಿಸ್ವಾರ್ಥ ಸೇವೆ, ದೂರದೃಷ್ಟಿ ಮತ್ತು ಪಾರದರ್ಶಕತೆಯಿಂದ ಪ್ರಗತಿಯತ್ತ ಸಾಗುತ್ತಿದೆ. ಸಂಘವು 1507 ಸದಸ್ಯರನ್ನು ಹೊಂದಿದ್ದು 1.6 ಕೋಟಿ ರೂಪಾಯಿ ಷೇರು ಬಂಡವಾಳ ಸಂಗ್ರಹಿಸಿದೆ. 2.19 ಕೋಟಿ ರೂಪಾಯಿ ವಿವಿಧ ನಿಧಿಗಳನ್ನು ಹೊಂದಿದ್ದು 5 ಕೋಟಿ ರೂಪಾಯಿ ಠೇವುಗಳನ್ನು ಸಂಗ್ರಹಿಸಿದೆ. 4.89 ಕೋಟಿ ರೂಪಾಯಿ ಬ್ಯಾಂಕ್ ಸಾಲ, 4.89 ಕೋಟಿ ರೂಪಾಯಿ ಗುಂತಾವಣಿಗಳನ್ನು ಹೊಂದಿದೆ. ಸದಸ್ಯರಿಗೆ 7.98 ಕೋಟಿ ರೂಪಾಯಿ ಸಾಲ ವಿತರಿಸಿದ್ದು 13.77 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ. ಸಂಘದ ಮೂಲಕ ಸದಸ್ಯರಿಗೆ 5 ಲಕ್ಷದವರೆಗೆ ಸಾಲ ವಿತರಣೆ ಮಾಡಲಾಗುತ್ತಿದ್ದು 10% ಲಾಭಾಂಶ ವಿತರಣೆ ಮಾಡಲಾಗುವುದು. ಮುಂಬರುವ ವರ್ಷದಿಂದ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಲಾಗುವುದು ಎಂದು ಮಹೇಶ್ ಬಾತೆ ಹೇಳಿದರು. ಬಂಡವಾಳವಾಗಿ ನಿಮ್ಮೆಲ್ಲ ಷೇರು ಬಂಡವಾಳ ಇದಾವೆ. 105 ಸದಸ್ಯರ ಒಳಗೊಂಡ ಇದು ಸಮಸ್ಯೆ. ನಮ್ಮ ಎಷ್ಟು ಇರ್ಬೇಕು? 400 ಮಂದಿ ಇರ್ಬೇಕು, 200 ಇರ್ಬೇಕು, 300 ಇರ್ಬೇಕು. ಆದರೆ 1507 ಜನ ಇಲ್ಲಿ ಸದಸ್ಯರಿದೆ. ಇವರೆಲ್ಲ ಪ್ರಯತ್ನದಿಂದ ಬ್ಯಾಂಕಿನಲ್ಲಿ ಏನು ವ್ಯವಹಾರ ಮಾಡಿದಂತ ಎಲ್ಲರೂ 100% ಮಾರ್ಷಿನಲ್ಲಿ ಮಾಡಿ ಇದಕ್ಕೆ ಈ ಸಂಸ್ಥೆಗೆ ನಿಮ್ಮಲ್ಲಿಗೆ ನಿಮ್ಮ ಸಂಸ್ಥೆ ನಾವು ಏನು ಹೇಳಕ್ ಗೊತ್ತಿದ್ದೀವಿ ಹೇಳಿ ಸಂಸ್ಥೆಗೆ ಗೆದ್ದು ಪ್ರಸಂಗವನ್ನ ದುಡ್ಡನ್ನು ನಾವು ನಮ್ಮ ಲೆಕ್ಕದ ಪ್ರಕಾರ 44 ಲಕ್ಷ ರೂಪಾಯಿ ಇಡಬೇಕಾಗಿ ಆರೇಪಡಿ ನಾವು ಕಂಪನಿ ಫೈಲ್ ಅಂತ ಅದನ್ನ ನಾವು 1 ಕೋಟಿ ರೂಪಾಯಿಯನ್ನ ನಾವು ಇಟ್ಟಿದ್ದೀವಿ. ಅದ್ರ ಸಂಸ್ಥೆಯ ನಿಮ್ಗೆ ಗೊತ್ತದ ಇದನ್ನ ಯಾರೇ ನೀವು ಚಾರ್ಟೆಡ್ ಅಕೌಂಟ್ ತೋರಿಸಿ ಇದಕ್ಕೆ ಲೆಕ್ಕಾವಣೆ ಮಾಡಿದಂತ ವಿಫಾ ಮುಟ್ಕೊಂಡು ದೋಷ ನಮ್ಮ ಸಂಘ ಹೇಗೆ ನಡೆದ ನಾನು ಅಂತ ಅವರು ನಿಮಗೆ ಹೇಳ್ತಾರೆ. ಯಾಕಂದ್ರೆ ಇದನ್ನ ಯಾಕೆ ಕೊಡ್ತೀವಿ ಅಂದ್ರೆ ನಾವು ಸಹಿತ ಎಲ್ಲೂ ತಪ್ಪ. 5 ಕೋಟಿ ಆಗಿದೆ, 1.75 ಕೋಟಿ ನಿಮ್ಮ SBI ಅಕೌಂಟ್ ನಮ್ಮ ಮೇಲೆ ಆಡಳಿತ ಮಂಡಳಿ ಮೇಲೆ ಮತ್ತು ಸಿಬ್ಬಂದಿ ವರ್ಗದ ವಿಶ್ವಾಸ ಇಟ್ಟು 1.75 ಕೋಟಿ SBI ನಿಮಗೆ ಅದ್ರ ಸೌ ನಿಮಗೆ ಗೊತ್ತಿರಲಿ. ನನ್ನ ವಯಸ್ಸವರಿದ್ದೋ ಮತ್ತೊಬ್ರು 10 ಇದಾವ ಮತ್ತೊಬ್ರು 50 ಇದಾವ. ಹೀಗಾಗಿ 1.75 ಕೋಟಿ SBI ಅಕೌಂಟ್ ನಿಮ್ಮೂರು ಹೋಗ್ತದೆ. ಅಂದ್ರೆ ನಾವು ಸಂಸ್ಥೆ ಸಹಿತ 5 ಕೋಟಿ ರೂಪಾಯಿ ಕೇಳ್ಕೊಂಡು ಸಹಿತ ಇಲ್ಲಿ ಇದಾವ ಅನ್ನೋದಂತ ಮತ್ತೆ ಸಹಿತ ಇದ್ದರೆ ನಿಧಿಗಳಿದೆ ಅಂದ್ರೆ ಎಲ್ಲ ನಿಧಿ ಇರ್ತಾವ. ಬಿಲ್ಡಿಂಗ್ ಇರ್ಬೋದು ಎಲ್ಲ ಇಟ್ಟು 2.37 ಕೋಟಿ ನಿಧಿಗಳಲ್ಲಿ ಇಟ್ಟಿದ್ವಿ. ಸರ್ಕಾರ ಹಾಕಿಕೊಟ್ಟಿರ್ತೀವಿ. ಹೋದ ವರ್ಷ 20 ಲಕ್ಷ ಇತ್ತು, ಹೋದ ವರ್ಷ ನನ್ನ ಗುರಿ ಇತ್ತು 30 ಲಕ್ಷ ಮಾಡ್ತೀವಿ ಅಂತ ಹೊಸ ಹೊಸ ಯೋಜನೆಗಳನ್ನು ಹಾಕಿ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಯವರು ಕೈಜೋಡಿಸಿ ಮತ್ತೆ ಬರೀ ನಾವು ಬರೀ ನಾನು ಕೃಷಿಬೇಕು ಹೇಗಂದ್ರೆ ಆಗುದಿಲ್ಲ. ಸಿಬ್ಬಂದಿಯವರು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ 30,95,000 ನಿವ್ವಳ ಲಾಭವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಅದಕ್ಕೆ ಯಾರಾದರೂ ಮುಂದಿನ ಕೈ ಇದ್ರೆ ಅದು ನೀವು ಏನು ಸದಸ್ಯರಲ್ಲ ಒಬ್ಬರು ಸಹಿತ 1 ರೂಪಾಯಿ ಸಹಿತ ನಮಗೆ ಯಾವುದೂ ಹಿಂದೆ ಬಾಕಿ ಬರೋದು ಇಲ್ಲ. 100% ರಿಕವರಿ ಆಗಿದೆ ಅನ್ನೋದ್ರ ಮಟ್ಟ ಇರೋದು ನಾನು ಹೇಳಿದ್ದೀನಿ. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಸತ್ಯಪ್ಪ ಸೊಲ್ಲಾಪುರೆ ವಾರ್ಷಿಕ ವರದಿ ಮಂಡಿಸಿ ಸದಸ್ಯರಿಂದ ಅನುಮೋದನೆ ಪಡೆದುಕೊಂಡರು. 1,64,466 ನೌಕರರ ಉಪದಾನ ನಿಧಿಗೆ 2%, 29,964 ಮೇಲೆ ಮಹೋತ್ಸವ ಆಚರಣೆ ನಿಧಿಗೆ 10%, 1 ಲಕ್ಷ ಆಡಳಿತ ಮಂಡಳಿ ಡಿಕ್ಲೇರ್ ಮಾಡಿದ್ದಾರೆ. ಅದರಂತೆ 9,61,231 ಮೇಲೆ ಉಳಿದನ್ನ 2,57,597 ಒಂದು ಮಹೋತ್ಸವ ನಿಧಿಗೆ ವರ್ಗಾವಣೆ ಮಾಡಿದ್ದಾರೆ. ಇದನ್ನು ಯಾಕೆ ಮಹೋತ್ಸವ ನಿಧಿಗೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಂಘ ಸ್ಥಾಪನೆಯಾಗಿ 100 ವರ್ಷ ಆಯಿತು. ಅದನ್ನ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಡಳಿತ ಮಂಡಳಿ ವಿಚಾರ ಇದೆ. ಅದನ್ನ ಈ ಒಂದು ಸಭೆಯಲ್ಲಿ ತಾವು ಅನುಮತಿ ಕೊಟ್ಟರೆ ಈ ಬರೋ ಒಂದು ಡಿಸೆಂಬರ್ ಒಳಗೆ
ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ದತ್ತಾತ್ರೇಯ ಬಿದರೆ, ನಿರ್ದೇಶಕರಾದ ಅಬ್ದುಲ್ ಮುನ್ನಾಫ್ ಪಟೇಲ್, ದುಂಡಯ್ಯ ಪೂಜಾರಿ, ಜ್ಞಾನೇಶ್ವರ್ ಮಾಂಗುರೆ, ಇಮಾಮ್ ಹುಸೇನ್ ಪಟೇಲ್, ಬಸವನ್ನಿ ಶಿಂಗಾಯಿ, ದುಂಡಪ್ಪ ಮಜಲಟ್ಟಿ, ಶೈಲಜಾ ಮುಗಳಿ, ಶಿವಲೀಲಾ ಮಗದುಂ, ರಮೇಶ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಜೇದೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.